ಶ್ರೀ ಗುರು ಬಸವಲಿಂಗಾಯ ನಮಃ. ಮುಂದೆ ರುದ್ರಾಕ್ಷಿ ತತ್ವದ ಬಗ್ಗೆ ಹೇಳ್ತಾರೆ. ಚಿದ್ರಮಣ ನಿನ್ನ ನಿಜ ಭದ್ರಾಕ್ಷಿಯಿಂದಾದ ರುದ್ರಾಕ್ಷಿಗಳನ್ನೊಲಿದು ಧರಿಸಿ ನಾನು ಚಿದ್ರೂಪಲಿಂಗವನು ಹೊದ್ದಿ ಪರಮಾನಂದ ರುದ್ರನು ನಾನಾದೆ ಯೋಗಿನಾಥ. ಈ ರುದ್ರ ಅಕ್ಷಿ ಏನಿದೆಯಲ್ಲ, ಶಿವಜ್ಞಾನವನ್ನು ಕಾಣುವಂತಹ ಜ್ಞಾನ, ಅದರ ಪ್ರತೀಕವಾಗಿ ಇದು ರುದ್ರಾಕ್ಷಿ. ಶಿವಜ್ಞಾನವೇ ಇಲ್ಲದವರು ರುದ್ರಾಕ್ಷಿ ಧರಿಸಿದರೆ ಯಾವುದೇ ಪ್ರಯೋಜನವಿಲ್ಲ. ಶಿವಜ್ಞಾನ ಶಿವನ ಒಂದು, ಶಿವನ ಜ್ಞಾನವೆಂದರೆ ಶಿವನ ಕಣ್ಣು ಅಥವಾ ರುದ್ರನ ಕಣ್ಣು. ಆ ರುದ್ರಾಕ್ಷಿ ನಮ್ಮಲ್ಲಿ ಆ ಕಣ್ಣು ತೆರೆಯಬೇಕು ನಾವು, ಅಂದರೆ ಆ ಕತ್ತಲೆಯಿಂದ ಬೆಳಕಿನೆಡೆಗೆ ಬರಬೇಕು ನಾವು ಶಿವಯೋಗದ ಜ್ಞಾನದಿಂದ. ಆಗ ನಾವು ರುದ್ರಾಕ್ಷಿ ಧರಿಸಲು ಯೋಗ್ಯರಾಗ್ತೇವೆ, ಅಥವಾ ರುದ್ರಾಕ್ಷಿ ಧರಿಸಿಕೊಂಡ ಮೇಲಾದರೂ ಇದನ್ನು ತಿಳಿದುಕೊಳ್ಬೇಕು ಶಿವಜ್ಞಾನವನ್ನು. ಆವಾಗ ಚಿದ್ರೂಪ ಲಿಂಗವನ್ನು ಹೊದ್ದಿ ಪರಮಾನಂದ ರುದ್ರನೂ ನಾನಾದೆ, ನಾನೇ ಸ್ವಯಂಮಾಗಿ ಆ ಶಿವತತ್ವ, ನಾನು ಚಿತ್ರೂಪದಲ್ಲಿ, ಬೆಳಕಿನ ರೂಪದಲ್ಲಿ, ಆತ್ಮರೂಪದಲ್ಲಿ ನಾನು ಪರಮಾತ್ಮನ ಅಂಶವೇ ಆಗಿದ್ದೇನೆ ಅನ್ನೋದು ನಮಗೆ ಯಾವಾಗಲೂ ನೆನಪಿಸುತ್ತೆ ರುದ್ರಾಕ್ಷಿ ಅದನ್ನು ಧರಿಸಿದಾಗ. ಮುಂದೆ ಸಿದ್ಧರಾಮೇಶ್ವರರು ಮಂತ್ರತತ್ವದ ಬಗ್ಗೆ ಹೇಳ್ತಾರೆ. ನಾದ ಬಿಂದುವಿನಲ್ಲಿ ಆದಿಯಕ್ಷರ ಸೀಮೆ ವೇದೆಯಿಂದಲೇ ಅದನ್ನು ತಿಳಿದು ನೋಡ, ಆದಿಯಕ್ಷರದ ಆನತದ ಬಯಕೆಗೆ ತಾನು ಪಂಚಾಕ್ಷರಿ ನಿಚ್ಚಣಿಕೆ ಯೋಗಿನಾಥ. ನೋಡಿ ಇಲ್ಲಿ ನಾದ ಬಿಂದುವಿನಲ್ಲಿ ಆದಿಯಕ್ಷರ ಸೀಮೆ ವೇದೆಯಿಂದಲೇ ಅದನ್ನು ತಿಳಿದು ನೋಡ. ಓಂಕಾರ ಅದು ಮೂಲನಾದ, ಅದು ಅದರ ಒಂದು ಸೀಮೆ. ಅದನ್ನು ನಾವು ತಿಳಿದು ನೋಡಿದ್ರೆ ಹೇಗಿದೆ ಅಂದರೆ, ಆದಿಯಕ್ಷರದ ಆನತದ ಬಯಕೆಗೆ ತಾನು ಪಂಚಾಕ್ಷರಿ ನಿಚ್ಚಣಿಕೆ ಯೋಗಿನಾಥ. ಆದಿಯಕ್ಷರ ಓಂಕಾರದ ಆನತದ ಬಯಕೆ ಏನಿರುತ್ತೆ? ಆನತ ಅಂದರೆ ಅನಾಹತ. ಆದಿಯಕ್ಷರ ಓಂಕಾರ, ಓಂಕಾರದ ಹಿಂದೆ ಇರುವಂತಹದ್ದು ಶಬ್ದದೊಳಗಿನ ನಿಶಬ್ದ, ಅದು ಅನಾಹತನಾದ. ಅನಾಹತನಾದ ತಾನೇ ಸೃಷ್ಟಿಯಾಗಿ ಹೊರಹೊಮ್ಮಿ ಜಗತ್ತಿನ ನಿರ್ಮಾಣವಾಗುತ್ತದೆ. ನಾದ ಬಿಂದು ಕಳೆಗಳಿಂದ ಕೂಡಿದಂತಹ ಜಗತ್ತಿನ ನಿರ್ಮಾಣ ಇದು ಓಂಕಾರದಿಂದ ಆದಿಯಾಗಿ. ಆದರೆ ಓಂಕಾರದ ಹಿಂದೆ ಇರುವಂತಹದ್ದು ಅನಾಹತನಾದ. ಹಾಗಾಗಿ ಈ ಆದಿಯಕ್ಷರ ಓಂಕಾರದ ಅನಾಹತ ಆನತದ ಬಯಕೆ ಅಂದರೆ ಅದರ ಹಿಂದಿರುವಂತಹ ಅನಾಹತ ನಾದ. ಅದು ಹೇಗೆ ಆದಿಯಕ್ಷರದ ಆನತದ ಬಯಕೆ ಆಗುತ್ತೆ ಅಂದರೆ, ಆದಿಯಕ್ಷರ ಈ ಇಡೀ ಸೃಷ್ಟಿಯೇ ಏನಂದರೆ ಆದಿಯಾಗಿರ್ದು ಆದಿಯಕ್ಷರದಿಂದ, ಓಂಕಾರದಿಂದ. ಆ ಓಂಕಾರ ತತ್ವ, ಪ್ರಣವತತ್ವ, ಜಂಗಮತತ್ವ, ಶಿವತತ್ವ ನಮ್ಮಲ್ಲಿ ಚೇತನವಾಗಿ ನಮ್ಮೊಳಗೆ ಇದೆ. ನಮ್ಮೊಳಗಷ್ಟೇ ಅಲ್ಲ, ಸಚರಾಚರಗಳಲ್ಲಿ ಎಲ್ಲೆಲ್ಲಿ ಚೇತನ ಇದೆಯೋ, ಗಿಡ ಮರ ಬಳ್ಳಿಗಳಾಗಲಿ, ಪ್ರಾಣಿ ಪಕ್ಷಿಗಳು, ಸಚರಾಚರಗಳಲ್ಲಿ ತುಂಬಿದೆ ಅದು. ಆ ಜಂಗಮತತ್ವ, ಅದನ್ನು ನಮ್ಮೊಳಗೆ ಇರುವಂತಹ ಜಂಗಮತತ್ವವನ್ನು ತಿಳಿದುಕೊಳ್ಳುವಂತಹ ಶಿವಜ್ಞಾನ ಏನಿದೆಯಲ್ಲ, ಆ ಶಿವಜ್ಞಾನ ಕೇವಲ ಮನುಷ್ಯರಿಗೆ ಮಾತ್ರ ಸಾಧ್ಯ. ಬೇರೆ ಯಾವುದೇ ಪ್ರಾಣಿಗಳಿಗಾಗಲಿ, ಪಕ್ಷಿಗಳು, ಬೇರೆ ತರುಮರ ಲತೆಗಳಿಗೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯನಾದವನಿಗೆ ಆ ಶಿವಜ್ಞಾನ ಪಡೆದುಕೊಳ್ಳಲೇಬೇಕು ಮನುಷ್ಯನಾದವನು. ಯಾಕಂದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳಹುಟ್ಟವೇ ದೇವ, ಊರ ಮೃಗ ಒಂದಾಗಿ ಬಾಳಲಾರವೇ ಹರನೆ, ಕಾಡು ಮೃಗ ಒಂದಾಗಿ ಇರಲಾರವೇ ದೇವ ಅಂಥೇಳಿ ಶಿವಜ್ಞಾನದ ಒಂದು ಮಹತ್ವವನ್ನು ಹೇಳ್ತಾರೆ ಅದರಲ್ಲಿ. ಯಾಕೆ ಅಂತಂದರೆ, ನಮಗೆ ಆ ಶಿವಜ್ಞಾನ ಬೇಕು ಅನ್ನೋದು ಯಾರಿಗೆ, ಅದು ಈ ನಮ್ಮ ಚೇತನ ಶಕ್ತಿ ಏನಿದೆಯಲ್ಲ ನಮ್ಮಲ್ಲಿರೋದು, ಅದು ಓಂಕಾರ ಶಕ್ತಿ. ಅದರ ಬಯಕೆಯನ್ನು ಮತ್ತೆ ತಾನು ಅನಾಹತವಾಗಬೇಕನ್ನೋದು,
ಅಂದರೆ ತಾನು ಮತ್ತೆ ತನ್ನ ಪರಶಿವ ತತ್ವ ಪರತತ್ವಕ್ಕೆ ಹೋಗಬೇಕಂದ್ರೆ ತನ್ನ ತಾನು ತಿಳಿದುಕೊಳ್ಳಬೇಕು. ಅದು ಓಂಕಾರ ತತ್ವ ನಮ್ಮಲ್ಲಿರುವಂತಹ ಚೇತನ ತತ್ವ, ಅದು ನಮ್ಮನ್ನು ನಾವು ತಿಳಿದುಕೊಂಡಾಗ ಅದು ಅನಾಹತ ತತ್ವ ಆಗುತ್ತದೆ. ಅದು ಅನಾಥದ ಬಯಕೆ. ಅದನ್ನು ನಾವು ತಿಳಿದುಕೊಳ್ಳದೇ ಇದ್ದಾಗ ನಾವು ಮತ್ತೆ ಭವಿಗಳಾಗ್ತೀವಿ, ದುಃಖಕ್ಕೀಡಾಗ್ತೀವಿ. ಅದನ್ನು ತಿಳಿದುಕೊಂಡಾಗ ನಾವು ಆನಂದ ಸ್ವರೂಪರಾಗ್ತೀವಿ, ಸುಖ ಸ್ವರೂಪರಾಗ್ತೀವಿ. ಅದು ಆದಿಯಕ್ಷರದ ಆನತದ ಬಯಕೆ. ಅದನ್ನು ತಿಳಿದುಕೊಳ್ಳಬೇಕಾದ್ರೆ ಪಂಚಾಕ್ಷರಿ ನಿಚ್ಚಣಿಕೆ, ಅಂದರೆ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಪಂಚಾಕ್ಷರಿ ನಮಃ ಶಿವಾಯ ಅನ್ನೋದು ನಿಚಣಿಕೆ ಆಗುತ್ತೆ. ಅದು ಹೆಂಗೆ ನಿಚಣಿಕೆ ಆಗುತ್ತಪ್ಪ ನಮಃ ಶಿವಾಯ ಅಂದರೆ, ನಮಃ ಅನ್ನೋ ಒಂದು ಏನು ಶಬ್ದ ಇದೆ, ಇದು ಮನ ಶಬ್ದದ ವಿರುದ್ಧ, ರಿವರ್ಸ್. ಮನ ನಮ್ಮದು ಯಾವಾಗಲೂ ಬಹಿರ್ಮುಖವಾಗಿ ಹೋಗ್ತಾ ಇರುತ್ತೆ. ಬಹಿರ್ಮುಖವಾಗಿ ಹೋಗುವಂತಹ ಮನ ಭವಕ್ಕೆ ಈಡಾಗೋದು, ವಿಷಯಗಳ ಹಿಂದೆ ಹರಿಯೋದು, ಸ್ಪಂದಿಸೋದು, ಬೇಕಂತ ಹೇಳೋದು, ಮನ ಬುದ್ಧಿ ಅಹಂಕಾರ ಚಿತ್ತಗಳಲ್ಲಿ ಇವೆಲ್ಲ ವಾಸನೆಗಳು ತಾಪತ್ರಯಗಳು ಸುಳಿಯೋದು. ಆದರೆ ಈ ಮನವನ್ನು ನಮ್ಮ ಒಳಗೆ ತಿರುಗಿಸಿದಾಗ ಅದು ನಮಃ ಆಗುತ್ತೆ. ನಮ್ಮ ಒಳಗೆ ಅಂತರ್ಗತವಾಗಿ ತಿರುಗಿಸಿ ಕಾಯದೊಳು ಗುರುಲಿಂಗ ಜಂಗಮವನ್ನು ನಾವು ಅರಿಯೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಅದು ನಮಃ ಆಗುತ್ತೆ, ಒಳಗೆ ಬರುತ್ತೆ. ಮನಃ ಹೊರಗಾದರೆ ನಮಃ ಒಳಗಾಗುತ್ತೆ. ನಮಃ ಶಿವಾಯ ಅಂದಾಗ ಒಳಗೆ ಶಿವ ಅಂದರೆ ಅಂತರ್ಯಾಮಿ, ಒಳಗೆ ನಾನು ಶಿವನಾಗಿದ್ದೇನೆ, ನಾನು ಶಿವಸ್ವರೂಪನೇ, ಸಚ್ಚಿದಾನಂದ ಸ್ವರೂಪನೇ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಅದಕ್ಕೆ ಸಿದ್ಧರಾಮೇಶ್ವರ ಒಂದು ಕಡೆ ಹೇಳ್ತಾರೆ, ಜಪಿಸಬೇಕು ಜಪಿಸಬೇಕು ನಾ ಕಪಿಲ ಸಿದ್ಧಮಲ್ಲಯ್ಯನೆಂದು ಅಂತ. ನಾವು ಜಪಿಸ್ತಾ ಇರಬೇಕು ಯಾವಾಗಲೂ. ಅದು ಧ್ಯಾನದಲ್ಲಿದ್ದಾಗ ನಾವು ಅದೇ ಆಗಿಬಿಡ್ತೀವಿ. ನಾವು ಯಾವುದನ್ನು ಜಪಿಸ್ತೀವೋ ಅದೇ ಆಗಿಬಿಡ್ತೀವಿ, ಅಥವಾ ನಾವು ಅದೇ ಇದ್ದೀವಿ ನಿಜವಾಗಲೂ. ಅದರ ನಿಜ ಸ್ವರೂಪ ನಮ್ಮ ಅರಿವಿಗೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಇದಕ್ಕೆ ಪಂಚಾಕ್ಷರಿ ಮಂತ್ರವೇ ನಿಚ್ಚಣಿಕೆ. ನಮ್ಮನ್ನು ನಾವು ಅರಿತುಕೊಳ್ಬೇಕಾದ್ರೆ ಅದು ಅನಾಹತದ ಬಯಕೆ. ಓಂಕಾರ ಸ್ವರೂಪವಾಗಿರುವಂತಹ ನಮ್ಮ ಪ್ರಾಣಶಕ್ತಿ, ಅದು ಮತ್ತೆ ಅನಾಹತವಾಗಿ ಶಬ್ದಾತೀತವಾಗಿ ಇರುವಂತಹ ಒಂದು ಬಯಕೆ ಅದರದ್ದು ಕೈಗೂಡುತ್ತೆ. ಸಪ್ತಕೋಟಿಯು ಮಹಾಮಂತ್ರಗಳಿಗೆ ಮಾತೆ, ತತ್ವ 36 ಮೇಲೆ ಅತ್ಯಧಿಕವೆಂದೆನಿಸುವ ಪ್ರಣವ ಪಂಚಾಕ್ಷರಿಯು ಸತ್ಯಶರಣರಿಗಹುದು ಯೋಗಿನಾಥ. 7 ಮಹಾಮಂತ್ರಗಳು ವೇದ ಮೂಲದಿಂದ ಹಿಡಿದು ಉಪನಿಷತ್ತು ಎಲ್ಲವನ್ನ ಸೇರಿಸಿಕೊಂಡಾಗ ಬಹಳಷ್ಟು ಮಂತ್ರಗಳು ಬರುತ್ತೆ. ಎಲ್ಲ ಮಹಾಮಂತ್ರಗಳಿಗೆ ಮಾತೆ, ಜೊತೆಗೆ ತತ್ವ 36 ಮೇಲೆ 36 ತತ್ವಗಳು, 36 ತತ್ವಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ. 5 ತತ್ವಗಳು ಪಂಚಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಅಗ್ನಿ. ಈ 5 ತತ್ವಗಳು ಪಂಚೀಕರಣವನ್ನು ಇದೆ. 25 ತತ್ವಗಳಾಗುತ್ತೆ ಒಂದರಲ್ಲೊಂದು ಸೇರಿ.